ನಾನು ಹೇಳಕ್ಕಲ್ಲ ಯಾಕೆ ಅದು ತನಿಖಾಧಿಕಾರಿ ಯಾವ ಕಾರಣಕ್ಕೆ ಅವ್ರನ್ನ ಇನ್ನೂ ವಿಚಾರಣೆ ಒಳಪಡಿಸಿಲ್ಲ ಅನ್ನೋದು ಅವ್ರಿಗೆ ಸೇರಿದ್ದ ಅದನ್ನ ನಾನು ಕೇಳೋ ಪ್ರಶ್ನೆ ಅವರು ಅಲ್ಲ ಏನು ಮಾನ್ಯ ನ್ಯಾಯಾಲಯ ಗಡುವು ಕೊಟ್ಟಿದೆ ಯಾಕೆ ಅವ್ರನ್ನ ಬೇಗ ವಿಚಾರಣೆ ಒಳಪಡಿಸ್ಬೇಕು ಮತ್ತೆ ಬಂಧಿಸಬೇಕು ಅಂತ ಮನವಿ ಮಾಡ್ಕೊಳ್ತೀನಿ ಅಂದ್ರೆ ನೀವು ಯಾವಾಗ ಗಮನಿಸಿದ್ರ ಸಿದ್ದರಾಮಯ್ಯರು ತಮ್ಮ ಭಾಷಣದಲ್ಲಿ ಪ್ರಚೋದನೆ ನೀಡುವಂತಹ ಒಂದು ಮಾತುಗಳನ್ನ ಆಡ್ತಾ ಇದ್ರೆ ಮತ್ತು ಸರ್ಕಾರದ ಹಣವನ್ನು ಅಂದ್ರೆ ಸಾರ್ವಜನಿಕ ತೆರಿಗೆ ಹಣವನ್ನ ಬಳಸ್ಕೊಂಡು ಸುಳ್ಳು ಜಾಹೀರಾತು ನೀಡುವ ಮೂಲಕ ಮತ್ತೊಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾರ ಇದನ್ನೆಲ್ಲ ಪರಿಗಣಿಸಿ ಅವ್ರನ್ನ ಆದರ್ಶಬೇಕು ವಿಚಾರಣೆಗೊಳಪಡಿಸಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಾನು ಮರ್ಯಾದೆ ಮಾಡ್ಕೊಂಡಿದ್ದೀನಿ. ಅಲ್ಲ ಪ್ರಚೋದನೆಯಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಅಂತ ಸಮಸ್ಯೆ ಆಗೋ ಸಾಧ್ಯತೆ ಇದೆ ಸರ್ ಈಗ ಅವರು ಗುಪ್ತವಾಗಿ ಯಾವ್ಯಾವ ಸಂಚು ರೂಪಿಸ್ತಾ ಇದ್ರೆ ಏನೇ ಮಾಡ್ತಾ ಇದಾರೆ ಅಂತೇಳಿ ನಾನು ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ನನ್ನ ಕುಟುಂಬಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ ಅಥವಾ ರಾಜ್ಯದಲ್ಲಿ ಗಲಭೆ ಉಂಟಾಗೋ ಸಾಧ್ಯತೆ ಇರೋದ್ರಿಂದ ಅವರ ಪ್ರಚೋದನಾತ್ಮಕ ಒಂದು ಅಂಶಗಳನ್ನ ಪರಿಗಣಿಸಿ ಅವ್ರನ್ನ ಕೂಡಲೇ ಬಂದ್ಸಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತೆ ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ಕೊಂಡ ಮತ್ತೊಂದು ವಿಚಾರ ಅಂತಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದೆ ತನಿಖಾ ಸಂಸ್ಥೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಅಂತೇಳಿ. ಈ ಲೋಕಾಯುಕ್ತ ಕಚೇರಿ ಸಿಸಿ ಕ್ಯಾಮೆರಾನ ಅಳವಡಿಸಿಲ್ಲ. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೈಸೂರು ಕಾಂಗ್ರೆಸ್ ವಕ್ತಾರರಾದ ಲಕ್ಷ್ಮಣ್ ಅವರು ಪದೇ ಪದೇ ಲೋಕಾಯುಕ್ತ ಕಚೇರಿ ಭೇಟಿ ಮಾಡಿ ಹಲವು ನಿಮಿಷ ಹಲವು ಗಂಟೆಗಳ ಕಾಲ ಇಲ್ಲಿ ಕುಳಿತುಕೊಂಡು ತಮ್ಮ ಪ್ರಭಾವನ ಬೀರುವಂಥ ಕೆಲಸ ಮಾಡಿದ್ರೆ ನಂಗೆ ಮಾಹಿತಿ ಬಂದಿರೋದ್ರಿಂದ ಕೂಡಲೇ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಅಂತೇಳಿ ನಾನು ಮೌಖಿಕವಾಗಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಸರ್ ಈ ಏನು ಸರ್ವೆ ನಂಬರ್ 464 ನಿರ್ಮಿಸಿದಂಥ 19 ನಿವೇಶಗಳನ್ನ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದವರು ಬೇರೆ ಮಾರಾಟ ಮಾಡಿಬಿಟ್ಟಿದ್ರು. ಅವ್ರು ಬೇರೆ ಮಾರಾಟ ಮಾಡಿದ್ಮೇಲೆ ಆ ಸ್ವತ್ತು ಮೂಳಗೂ ಸೇರಿದಲ್ಲ. ಆಗಿರ್ಬೇಕಾದ್ರೆ ಅದು ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದ ಸ್ವತ್ತು, ಅವ್ರ ಸ್ವಾಧೀನ ಸ್ವತ್ತು, ಅದಾದ ನಂತರ ದೇವರಾಜ ಸೇರಿದ ಸ್ವತ್ತು, ಹೀಗೆ ಸುಳ್ಳು ಸುಳ್ಳು ಕ್ರಯಪತ್ರ ಮಾಡಿರೋದು ಅಪರಾಧ ಕೃತ್ಯ ಆಗುತ್ತೆ. ಸೊ ಇದನ್ನ ನಾನು ಗಮನಕ್ಕೆ ತಂದಿದ್ದೀನಿ ಸರ್. ನನಗೆ ಬಂದಿರೋ ಮಾಹಿತಿ ಪ್ರಕಾರ 800,000 ಬರ್ತಾರೆ, ಪದೇ ಪದೇ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಸಿಸಿ ಕ್ಯಾಮೆರಾ ಅಳವಡಿಸಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಅವ್ರು ಅದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ ಗೊತ್ತಿಲ್ಲ ಸರ್, ಅಂತಿಮ ವರದಿ ಸಲ್ಲಿಸಿದ ನಂತರ ನಂಗೆ ಗೊತ್ತಾಗುತ್ತೆ. ಮತ್ತೆ ಸರ್ ಅದೇ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಅರ್ಜಿನ ಸಲ್ಲಿಸಿದೀವಿ. ಯಾವತ್ತು ಅದು ಉಚ್ಚ ನ್ಯಾಯಾಲಯದ ಕೋರ್ಟಲ್ಲಿಗೆ ಬರುತ್ತೆ ನೋಡಬೇಕಾಗಿದೆ. ಅದು ಕೋರ್ಟಲ್ಲಿಗೆ ಬಂದ ನಂತರ ನಮ್ಮ ವಕೀಲರು ವಾದ ಮಾಡ್ತಾರೆ. ಸಿಬಿಐ ಕೊಡಿಸುವಂತ ಅನಿವಾರ್ಯತೆ ಏನಿದೆ ಅನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯಾಲಯ ಸಿಬಿಐ ಕೊಡೋದಕ್ಕೆ ಆದೇಶ ಮಾಡುತ್ತೆ ಅಂತ ನಮಗೆ ನಂಬಿದೆ. ಆರೋಪಿ ನಂಬರ್ 1 ಮತ್ತೆ 2 ಅನ್ನ ಟೈಮ್ ಬಾಂಡ್ ಏನಾದ್ರು ಮಾಡಿದ್ರೆ ಅದರೊಳಗಡೆ ಅವ್ರನ್ನ ವಿಚಾರಣೆ ಒಳಪಡಿಸಿದ್ರು ಸರ್? ಅದು ನಾನು ಹೇಳಕ್ಕಲ್ಲ ಸರ್, ಅದು ತನಿಖಾಧಿಕಾರಿ ವಿವೇಚನೆ ಒಳಪಟ್ಟಂತ ಒಂದು ವಿಚಾರ. ಅವರು ಯಾಕೆ ಯಾವಾಗ ವಿಚಾರಣೆ ಮಾಡಬೇಕು ಅಂತೇಳಿ ಅವ್ರು ನಿರ್ಧಾರ ಮಾಡಿದ್ರೆ ಅದಕ್ಕೆ ಕಾರಣ ಏನದು ಅವ್ರ ತನಿಖಾಧಿಕಾರಿ ಹೇಳ್ಬೇಕಂದ್ರೆ ವಿಚಾರ. ಸರ್ ಖಂಡಿತ ಕಾಣಿಸ್ತಾ ಇದೆ ಸರ್, ಅವರು ಈ ವಿಚಾರನ ಇಟ್ಕೊಂಡು ಎಲ್ಲ ಕಡೆ ಅವ್ರು ಭಾಷಣ ಮಾಡ್ತಿರೋದು, ಪ್ರಚೋದನೆ ಮಾಡ್ತಿರೋ ಮಾತುಗಳು, ಮತ್ತೆ ಜಾಹೀರಾತುಗಳಿರ್ತಿರೋ ವಿಚಾರಗಳನ್ನ ಗಮನಿಸಿದಾಗ ಅದು ತನಿಖಾಧಿಕ ಕರ್ತವ್ಯ ಅವ್ರು ಆದಷ್ಟು ಬೇಗ ವಿಚಾರಣೆ ಒಳಪಡಿಸಿ ಅವ್ರ ನ್ಯಾಯಾಂಗ ಬಂಧನ ಒಳಪಡಿಸಿ ಇಂಥ ಪ್ರಚೋದನಾತ್ಮಕ ಮಾತುಗಳನ್ನ ಆಡಬಾರ್ದು ಮತ್ತು ಜಾಹೀರಾತುಗಳನ್ನ ನೀಡಬಾರ್ದು ಅಂತೇಳಿ ಅವ್ರಿಗೆ ಸೂಕ್ತ ತಿಳುವಳಿಕೆ ಎಚ್ಚರಿಕೆ ಕೊಡುವಂಥದ್ದು ಆ ತನಿಖಾಧಿಕಾರಿ ಕರ್ತವ್ಯ. ಹಾಗಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅವ್ರ ತನಿಖಾಧಿಕಾರಿ ಏನು ಮಾಡ್ತಾರೆ ಅಂತೇಳಿ ನಾವು ನೋಡಬೇಕಾಗಿದೆ.